ಕೊಲೆ, ಸುಲಿಗೆ ಮತ್ತು ಹಗಲು ದರೋಡೆ ಇವೆಲ್ಲ ನಡೀತಾ ಇದಾವೆ, ಡಕಾಯಿಟಿ ನಡೀತಾ ಇದಾವೆ. ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವೆಲ್ಲ ಮೂಢನಂಬಿಕೆ ಬಿಡ್ರಿ ಅಂತ ಈ ರೀತಿ ಬುದ್ಧಿವಾದ ಹೇಳಿ ಕಳಿಸುವಂಥ ವ್ಯವಸ್ಥೆ ಇದೆಲ್ಲ, ಇದು ಸರ್ಕಾರದ ವ್ಯವಸ್ಥೆ ಕುಸಿದು ಹೋಗಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಆ ಹುಡುಗನ ಕರೆಸಿ ವಾರ್ನಿ ಮಾಡಿ ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಇಟ್ಟಿದ್ರೆ ಬಹುಶಃ ಅವನೇ ಇಲ್ಲಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಹೇಳಿ ಹೋಗಿದ್ದವ. ಯಾವಾಗ ಪೊಲೀಸ್ ಹೆದರಿಕೆ ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತಿಳ್ಕೊಬೇಕಾಗಿದೆ. ಬಿಹಾರ ರಾಜ್ಯ, ಉತ್ತರ ಪ್ರದೇಶ ಗುಂಡಾ ರಾಜ್ಯ ಅಂತ ಕರಿತಿದ್ವಿ, ಆದ್ರೆ ಇವತ್ತು ನಿಜವಾಗಿ ಗುಂಡಾ ರಾಜ್ಯ ಆಗಿದ್ದು ಕರ್ನಾಟಕ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಕೆಡಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಬೇಜವಾಬ್ದಾರಿ ಹೇಳಿಕೆಗಳೇ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದು ಇದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇತ್ತೀಚೆಗೆ ನೇಹಾ ಹಿರೇಮಠ ಅವ್ರು ಮರ್ಡರ್ ಆದಾಗ ಇಡೀ ಹುಬ್ಳಿದವರು ಅಷ್ಟೇ ಅಲ್ಲ, ಇಡೀ ರಾಜ್ಯ ತಲ್ಲಣಗೊಂಡಿತ್ತು. ಏನಪ್ಪ ಈ ರೀತಿ ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಬ್ಬ ಹುಡುಗಿಯ ಮರ್ಡರ್ ಆಗ್ತದೆ ಅಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ಇದೇನೋ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನ ಚರ್ಚೆ ಮಾಡ್ತಾಯಿದ್ರು ಮತ್ತು ಒಂದು ರೀತಿ ಭಯದ ವಾತಾವರಣ ಇಡೀ ರಾಜ್ಯದಲ್ಲಿ ಆವರಿಸಿದೆ. ಅದಾದಮೇಲಾದರೂ ಸರ್ಕಾರ ಎಚ್ಚರ ಆಗಬೇಕಾಗಿತ್ತು. ಒಂದು ಬಿಗಿ ಆಡಳಿತ ಮತ್ತು ಅದರಲ್ಲಿ ಗೃಹ ಇಲಾಖೆ ನಿರ್ವಹಣೆ ಮಾಡುವಂಥವರು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಗಂಭೀರವಾಗಿ ಇದನ್ನೆಲ್ಲ ತೆಗೆದುಕೊಳ್ಬೇಕಾಗಿತ್ತು. ಅದಾದಮೇಲೂ ಕಂಟಿನ್ಯೂಸ್ ಒಂದಿಲ್ಲೊಂದು ಘಟನೆಗಳು ನಡೀತಾ ಇದ್ದಾವೆ. ಕೊಲೆ, ಸುಲಿಗೆ ಮತ್ತು ಹಗಲು ದರೋಡೆ ಇವೆಲ್ಲ ನಡೀತಾ ಇದ್ದಾವೆ, ಡಕಾಯಿಟಿ ನಡೀತಾ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಹೋಮ್ ಮಿನಿಸ್ಟ್ರು ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು ನಾನು ನೋಡ್ತಾ ಇದ್ದೀನಿ. ಈ ನೇಹಾ ಹಿರೇಮಠದ ಎಕ್ಸಾಂಪಲ್ ತೊಗೊಂಡಾಗ ಫಸ್ಟ್ ಅವ್ರು ಹೇಳಿದ್ದು ಇದು ಪರ್ಸ್ನಲ್ ಅನ್ನುವಂಥದ್ದು, ಯಾರು ಹೋಮ್ ಮಿನಿಸ್ಟ್ರು, ಸಿ ಎಮ್ ಹೇಳಿದ್ದು. ಯಾವುದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಆಗೋ ಮುಂಚೆನೇ ಇದು ವೈಯಕ್ತಿಕವಾದಂಥ ಅಂತ ಹೇಳಿದರೆ ಅದ್ರ ಮೆಸೇಜ್ ಏನು ಹೋಗ್ತದೆ? ಇನ್ವೆಸ್ಟಿಗೇಷನ್ ಬಿಡಬೇಕು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ತೊಗೋಬೇಕು. ಏನೇ ಹೇಳೋದಾದರೆ ಪೊಲೀಸ್ ಅಧಿಕಾರಿಗಳು ಹೇಳಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡುವಂಥವ್ರು. ಅದೇನು ಮಾಡಾರಂದ್ರೆ ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವ ಮುಖಾಂತರ ಈ ರೀತಿಯಾದ ಮರ್ಡರ್ ಆದಂಥ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ ಸರ್ಕಾರ. ಅದಾದಮೇಲೆ ಈಗ ಅಂಜಲಿ, ಈಗ ಎರಡು ಮೂರು ದಿವಸದಿಂದ ನಡೆದಂಥ ಘಟನೆ, ಅಂಜಲಿ ಮರ್ಡರ್ ಕೇಸು, ಇವನ್ನೆಲ್ಲ ನೋಡಿದಾಗ ಅವಳ ಅಮ್ಮನ ನಾವು ಮಾತುಕತೆ ನೋಡಿದರೆ ಈ ರೀತಿಯಾದಂಥ ಒಂದು ವಾತಾವರಣ ಮೊದಲಿಂದ ಇದೆ, ಥ್ರೆಟ್ ಕೊಡುವಂಥದ್ದು ಮತ್ತೊಂದು. ಮತ್ತು ಅವಳು ಹೇಳಿದ್ರು ತಾಯಿ ಅವರು ಅಮ್ಮ ಏನಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ನಮ್ಮ ಹುಡುಗಿಗೆ ಬಂದು ಈ ಹುಡುಗ ಥ್ರೆಟ್ ಕೊಡ್ತಾ ಇದ್ದಾನೆ, ಏನಾದರೂ ಅನಾಹುತ ಆಗ್ತದೆ, ಅದಕ್ಕೆ ನಮಗೆ ರಕ್ಷೆ ಕೊಡಿ ಅಂತ ಹೋಗಿ ಕೇಳಿದ್ಲು. ನಿಜವಾಗಿ ಪೊಲೀಸ್ ವ್ಯವಸ್ಥೆ ಸರಿ ಇದ್ದರೆ, ಬಿಗಿ ಆಡಳಿತ ಇದ್ದರೆ ಅವ್ರೇನು ಮಾಡ್ತಾರೆ, ಇದನ್ನು ಕುಚ್ಚೇಷ್ಟೆ ಮಾಡಿ ಕಳಿಸಿಬಿಡ್ತಾರೆ. ಏ ಇಂಥ ಘಟನೆ ನಡೀತಾವೆ ರೀ, ಇನ್ನೇನು ಏನೋ ಆಗೋದ್ರ ಹೋಗು ಅಂಥೇಳಿ ಈ ಮೂಢನಂಬಿಕೆ ಮತ್ತೊಂದು ಅನ್ನುವಂಥ ರೀತಿಯಲ್ಲಿ ಅವರೇ ಹೇಳುವಂಥದ್ದಾದರೆ, ಈಗ ನೇಹಾ ಹಿರೇಮಠ ಆಯ್ತು ಅದಕ್ಕೆ ನಿಮ್ಮದು ಆಗ್ತದೆ ಅಂತ ತಿಳ್ಕೊಂಡ್ರು, ಇವೆಲ್ಲ ಮೂಢನಂಬಿಕೆ ಬಿಡ್ರಿ ಅಂತ ಈ ರೀತಿ ಬುದ್ಧಿವಾದ ಹೇಳಿ ಕಳಿಸುವಂಥ ವ್ಯವಸ್ಥೆ ಇದೆಲ್ಲ, ಇದು ಸರ್ಕಾರದ ವ್ಯವಸ್ಥೆ ಕುಸಿದೋಗಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಮತ್ತು ಹುಬ್ಳಿ ಧಾರವಾಡದಲ್ಲಿ ಪೊಲೀಸ್ ವ್ಯವಸ್ಥೆ ಕುಸಿದೋಗಿದೆ, ಅವ್ರಿಗೆ ಯಾವುದನ್ನು ಯಾವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ವ್ಯವಧಾನ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅವಳ ಅಮ್ಮ ಹೋದಾಗ, ಅಂಜಲಿ ಅಮ್ಮ ಹೋದಾಗ ಗಂಭೀರವಾಗಿ ತೆಗೆದುಕೊಂಡು ಆ ಹುಡುಗನ ಕರೆಸಿ, ಯಾರೋ ಗಿರೀಶ್ ಅಂತ ಆ ಹುಡುಗನ ಕರೆಸಿ ವಾರ್ನಿ ಮಾಡಿ ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಇಟ್ಟಿದ್ರೆ ಬಹುಶಃ ಅವನೇ ಇಲ್ಲಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಹೇಳಿ ಹೋಗಿದ್ದವ. ಆದರೆ ಅದನ್ನು ಮಾಡಲೇ ಇಲ್ಲ, ಆ ಹೆದರಿಕೆ ಅನ್ನುವಂಥ ವಾತಾವರಣನೂ ಇಲ್ಲ. ಹೀಗಾಗಿ ಆತ ಫ್ರೀಯಾಗಿ ಅಡ್ಡಾಡಿದ ಮತ್ತು ಬೆಳಗ್ಗೆ 9:05 ಬಂದು ಬಗಲ ಬಡಿದು ಮರ್ಡರ್ ಮಾಡಿ ಹೋಗ್ತಾನಂತಂದರೆ ಪೊಲೀಸರ ಹೆದರಿಕೆನೇ ಇಲ್ಲ ಇವರಿಗೆ. ಯಾವಾಗ ಪೊಲೀಸ್ ಹೆದರಿಕೆ ಇಲ್ಲ ಅಂತಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತಿಳ್ಕೊಬೇಕಾಗಿದೆ. ಅದಕ್ಕಾಗಿ ಒಂದು ಪೊಲೀಸ್ ವ್ಯವಸ್ಥೆ ಕುಸಿದೋದ್ರೆ ಯಾವುದೇ ನಾಗರಿಕ ಶಾಂತ ರೀತಿಯಿಂದ ಬಾಳ್ವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ಆ ರೀತಿ ಪರಿಸ್ಥಿತಿ, ಬೇರೆ ರಾಜ್ಯಗಳನ್ನ ನಾವು ಮೊದಲು ಕರಿತಿದ್ವಿ, ಬಿಹಾರ ರಾಜ್ಯ, ಉತ್ತರ ಪ್ರದೇಶ, ಗುಂಡಾ ರಾಜ್ಯ ಅಂತ ಕರಿತಿದ್ವಿ. ಆದರೆ ಇವತ್ತು ನಿಜವಾಗಿ ಗುಂಡಾ ರಾಜ್ಯ ಆಗಿದ್ದು ಕರ್ನಾಟಕ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಇವತ್ತು ಯೋಗಿ ಆದಿತ್ಯನಾಥ್ ಬಂದಮೇಲೆ ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಬದಲಾವಣೆ ಆಗಿದೆ. ಯಾವ ಒಬ್ಬ ಮುಖ್ಯಮಂತ್ರಿ ಲೀಡರ್ಶಿಪ್ ತೆಗೆದುಕೊಂಡಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಉತ್ತಮ ಆಡಳಿತ ಕೊಡ್ತಾರೆ, ಅದರ ಮೇಲೆ ಅಲ್ಲಿ ಜನರಿಗೆ ಒಂದು ನೆಮ್ಮದಿ ಇರ್ತದೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರ ಬೇಜವಾಬ್ದಾರಿ ಹೇಳಿಕೆಗಳೇ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದು ಇದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಾನು ಹೇಳಿದ್ದೀನಿ, ಇವತ್ತು ನೀವು ಹೋಮ್ ಮಿನಿಸ್ಟರ್ ಅದರಿ ಪರಮೇಶ್ವರ. ಈಗ ನಿನ್ನೆ ನಾವು ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಂಗನೂರು ಹೇಳಿದ್ರು. ಈಗ ಏನಂದರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕೊಲೆ ಆಗೋದು ಕೇಳೇನೋ ಅಂತಾರೆ. ಅಂದರೆ ಹಿಂದೆ ಆ ಸರ್ಕಾರ ಇದ್ದಾಗ ಇಷ್ಟು ಕೊಲೆ, ಈ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಕೊಲೆ ಆಗೋದು ಕಾಮನ್ ಅಂತ ಹೇಳ್ದಂಗಾತಲ್ಲ. ನೀವು ಆಯ್ತಪ್ಪ ಹಿಂದೆ ಸರ್ಕಾರ ಯಾವಾಗ ಕೊಲೆ ಆದೋ ಬಿಟ್ಟಿದ್ದು ಅದನ್ನು ಬಿಡ್ರಿ, ಅದು ಅಂಕೆ ಸಂಖ್ಯೆ ತೊಗೊಳ್ರಿ. ತೊಗೊಂಡು ಇವತ್ತು ನಿಮ್ಮ ಸರ್ಕಾರ ನಡೆಸುವಾಗ ಒಂದು ಕೊಲೆ ಆಗಿಲ್ಲ ಅಂದರೆ ನಿಮ್ಗೆ ಶಬಾಸ್ ಕೊಡ್ತೀನಿ ನಾನು. ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಆದಂಥ ಘಟನೆ ನೀವು ನೋಡಿದಿರಿ, ಒಬ್ಬ ಯುವಕನನ್ನು ಬೆತ್ತಲೆ ಮಾಡಿ
ಅವರಿಗೆ ವಿದ್ಯುತ್ತಿನ ಶಾಕ್ ಕೊಡುವಂಥ ಕೆಲ ಏನಿದಿಲ್ಲ ವಿಡಿಯೋದಲ್ಲಿ ಭಾಳ ಜನ ನೋಡಿರ್ಬೋದು. ಆ ಧೈರ್ಯ ಯಾಕೆ ಬರ್ತದೆ? ಇವತ್ತು ನೇಹಾ ರೇಮಠನ ಮರ್ಡರ್ ಮಾಡಿದ್ರಲ್ಲ, ಆ ಧೈರ್ಯ ಆ ಹುಡುಗ ಯಾಕೆ ಬರ್ತದೆ? ಇವತ್ತು ಇಲ್ಲಿ ಮುಂಜಾನೆ 5 ಗಂಟೆಗೆ ಬಂದು ಬಾಗಲ ಬಡಿದು ಮರ್ಡರ್ ಮಾಡಿ ಹೋಗ್ಕನಲ್ಲ, ಆ ಧೈರ್ಯ ಯಾಕೆ ಬರ್ತದೆ? ಲಾ ಆ್ಯಂಡ್ ಆರ್ಡರ್ ಇಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಇದೆಲ್ಲ ಧೈರ್ಯ ಬರ್ತದೆ, ಕೊಲ್ಯಾಪ್ಸ್ ಆದಾಗ ಇದೆಲ್ಲ ಧೈರ್ಯ ಬರ್ತದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ, ಸರ್ಕಾರ ಫೇಲ್ಯೂರ್ ಆಗಿದೆ. ಇದು ದಿನನಿತ್ಯ ನಡ್ಕೊಂಡು ಹೋಗಿದೆ ಇಷ್ಟಾದ ಮೇಲೂ ಸಹಿತಿಗೆ. ಇವತ್ತು ಯಾರಾದರೂ ಬಂದು ಇಲ್ಲಿ ಗೃಹ ಸಚಿವರು ಒಂದು ಮೀಟಿಂಗ್ ತೊಗೋಬೇಕಾಯ್ತಲ್ಲ, ಇಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ರು ಇದು ಕೇಳಬೇಕಾಯ್ತಲ್ಲ. ಅವರು ಅಮ್ಮ ಬಂದು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಯಾರೋ ಒಬ್ಬರನ್ನ ಇನ್ಸ್ಪೆಕ್ಟರ್ ಒಬ್ಬರನ್ನ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡಿದ್ರಿ, ಹೈಯರ್ ಅಥಾರಿಟಿ ಏನು ಮಾಡ್ತಾರೆ? ಹಂಗಾರೆ ಹೈಯರ್ ಅಥಾರಿಟಿ ಜವಾಬ್ದಾರಿ ಇಲ್ಲ. ಹಾಗಾದರೆ ಯಾರೋ ಒಬ್ಬರನ್ನು ಮಾಡು ಸಸ್ಪೆಂಡ್ ಮಾಡೋದು, 15 ದಿವಸ ಆದಮೇಲೆ ರಿಸ್ಟೋರ್ ಮಾಡೋದು, ಇದು ನಡೆದೈತಿ. ಈ ನಾಟಕ ಬಿಡ್ರಿ, ಇದನ್ನ ನಿಮಗೆ ಗಂಭೀರತೆ ಇದ್ದರೆ ಇಲ್ಲಿ ಬಂದು ಕುಂದಿರಬೇಕಾಗಿತ್ತು, ಕುಂತು ಮೀಟಿಂಗ್ ಮಾಡಬೇಕಾಗಿತ್ತು. ಅವತ್ತು ನಾನು ಹೇಳಿದೆ ನೇಹಾ ರೇಮಠ ಮರ್ಡರ್ ಆದಾಗ ಮುಖ್ಯಮಂತ್ರಿ ಇಮಿಡಿಯೇಟ್ಲಿ ವಿದಿನ್ ಎ ಶಾರ್ಟ್ ಸೆಕೆಂಡ್ ಬಂದು ಬಿಡಬೇಕಾಗಿತ್ತು ಇಲ್ಲಿ ಹೆಲಿಕಾಪ್ಟರ್ ತೊಗೊಂಡು. ಎಲ್ಲೆಲ್ಲಿ ಇಲೆಕ್ಷನ್ಗೆ ಹೋಗೋ ಬದಲು ಇಲ್ಲಿ ಒಂದು ಬಂದು ವಿಸಿಟ್ ಮಾಡಿ ಅವ್ರ ಧೈರ್ಯ ತುಂಬಿದ್ರೆ ಅದೊಂದು ವಾತಾವರಣ ಬದಲಿ ಹಾಕಿತ್ತು. ಅದೇ ರೀತಿ ಇವತ್ತು ಹೋಮ್ ಮಿನಿಸ್ಟರ್ ಬಂದು ಇಲ್ಲಿ ಕುಂತು ಒಂದು ಮೀಟಿಂಗ್ ತೊಗೊಂಡು, ಇಲ್ಲಿ ಪೊಲೀಸ್ ಕಮಿಷನರ್ ಇಲ್ಲಿ ಅಧಿಕಾರಿಗಳಿಗೆ ಡೈರೆಕ್ಟ್ ಕೊಟ್ಟು ಏನು ಹುಬ್ಳಿಗಾಡೋದಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ರಿ, ಇವತ್ತು ಕೇಳಬೇಕಾಯ್ತಲ್ಲ, ಕ್ವಶನ್ ಮಾಡಬೇಕಾಯ್ತಲ್ಲ. ಸುಮ್ಮನೆ ಅಸಡ್ಡೆಯಿಂದ ಉತ್ತರ ಕೊಡಿದ್ರೆ ನೀವೇನು ಗೃಹ ಇಲಾಖೆಯಿಂದ ನಿರ್ವಹಣೆ ಮಾಡೋದ್ರಲ್ಲಿ ಪಾರಾಗುವುದಿಲ್ಲ ನೀವು ಅನ್ನುವಂಥ ಮಾತನ್ನು ಹೇಳ್ತೀನಿ.